ನಾನು ಖುಷಿ. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಇವತ್ತು January 15th ಭಾನುವಾರ, ಸಂಕ್ರಾಂತಿ ಹಬ್ಬ. ನಿನ್ನೆ ಕೂಡ ಭೋಗಿ ಹಬ್ಬ ಅಂತ ಮಾಡಿರ್ತಾರೆ ಅಲ್ವಾ, ನಾವು ನಿನ್ನೆ ಏನು ಸೆಲೆಬ್ರೇಟ್ ಮಾಡೋದಿಲ್ಲ, ಬರೀ ಇವತ್ತು ಮಾತ್ರ ಸೆಲೆಬ್ರೇಟ್ ಮಾಡ್ತೀವಿ. ನಿನ್ನೆ ಕೆಲವೊಬ್ರು ಹಳೆ ಬಟ್ಟೆ ಅಥವಾ ಹಳೆ ಸಾಮಾನುಗಳನ್ನ ಸುಟ್ಟಾಕ್ತಾರೆ, ಅಂದ್ರೆ ಹಳೆ ವರ್ಷದ ಏನೇನಿದೆ ಅದೆಲ್ಲ ಹೋಗ್ಬಿಡ್ಲಿ ಅಂತ ಹೇಳಿ. ಇನ್ನ ಕೆಲವೊಬ್ರು ನಿನ್ನೆ ಭೋಗಿ ಹಬ್ಬದ ದಿನ ಪಟ್ಟ ಆರಿಸ್ತಾರೆ, ಈ ತರ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಾವೇನು ನಿನ್ನೆ ಭೋಗಿ ಹಬ್ಬನ ಸೆಲೆಬ್ರೇಟ್ ಮಾಡಿಲ್ಲ, ಇವತ್ತು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದೀವಿ. ಈಗ ಆಲ್ಮೋಸ್ಟ್ ಟೈಮ್ ಆಗೋಗಿದೆ, ಮಧ್ಯಾಹ್ನ ಹತ್ತಿರ ಆಗ್ತಿದೆ. ಬೆಳಗ್ಗೆಯಿಂದ ಪೂಜೆ, ಸ್ನಾನ, ಕೆಲಸ ಪ್ರತಿಯೊಂದು ಕೂಡ ಮುಗ್ದಿದೆ. ಏನೇನೆಲ್ಲ ಆಯ್ತು ಅಂದ್ರೆ, ಇವತ್ತಲ್ಲ ನಿನ್ನೆ ಹಬ್ಬ ಶುರು ಆಗಿದೆಯಲ್ಲ, ಸೊ ನಿನ್ನೆಯಿಂದ ಏನೆಲ್ಲ ಆಯ್ತು ಮಕರ ಸಂಕ್ರಾಂತಿಗೆ ಪ್ರಿಪ್ರೇಷನ್ ಇರ್ಬೋದು, ಇವತ್ತಿನ ಫೆಸ್ಟಿವಲ್ ಇರ್ಬೋದು, ಎಲ್ಲಾನು ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಇಲ್ಲಿಂದ ಶುರು ಮಾಡೋಣ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಸ್ನೇಹಿತರೆ. ಅಂಡ್ ಇವಾಗ್ಲಂತೂ ತುಂಬಾ ಹೊಟ್ಟೆ ಹಸಿತಿದೆ, ಬೆಳಗ್ಗೆಯಿಂದ ನಾನು ಒಂದು ಕಪ್ ಕಾಫಿ ಆಮೇಲೆ ಸ್ವಲ್ಪ ಬಿಸ್ಕೆಟ್ ತಿಂದ, ಇಲ್ಲ ಅಂದ್ರೆ ನಂಗೆ ಪೂಜೆ ಕೂಡ ಮಾಡೋಕ್ಕಾಗಲ್ಲ, ಹೊಟ್ಟೆ ಹಸಿತಿರುತ್ತೆ ನೋಡಿ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಪೂಜೆ ಮೇಲೆ. ಅದಕ್ಕೆ ಸ್ವಲ್ಪ ಕಾಫಿ ಬಿಸ್ಕೆಟ್ ಅಷ್ಟು ತಿಂದಿದ್ದೀನಿ. ಈಗ ಹೋಗಿ ನಾನು ಇವತ್ತು ಏನ್ ಅಡ್ಗೆ ಮಾಡಿದ್ದೀನಲ್ಲ, ಮಧ್ಯಾಹ್ನಕ್ಕಂತ ಅನ್ನ ಸರಿ ಏನು ಮಾಡಿಲ್ಲ. ಸಂಕ್ರಾಂತಿ ಹಬ್ಬದ ಟ್ರೆಡಿಷನಲ್ ಫುಡ್ ಗೆಣಸು, ಅವರೆಕಾಳು, ಕಡಲೆಕಾಳು, ಅದು ಮತ್ತೆ ಸಿ ಪೊಂಗಲ್, ಅದ್ರ ಜೊತೆಗೆ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲನೇ ತಿಂದಿಲ್ಲ ನೋಡಿ, ಮರ್ತೋಗ್ಬಿಟ್ಟಿದ್ದೀನಿ. ಈಗ ಹೋಗಿ ಅದನ್ನು ಫಸ್ಟ್ ತಿನ್ಬೇಕು, ಅದಾದ್ಮೇಲೆ ಇದನ್ನ ತಿನ್ಬೇಕು. ಇನ್ನ ಈವ್ನಿಂಗ್ ಪ್ಲಾನ್ ಏನಿದೆ ಎತ್ತ ಗೊತ್ತಿಲ್ಲ ಸ್ನೇಹಿತರೆ, ನೋಡ್ಬೇಕು. ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಹೋದ್ರೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಓಕೆ ಬನ್ನಿ ಇಲ್ಲಿ. ಹ್ಯಾಪಿ ಸಂಕ್ರಾಂತಿ, ನಿಮ್ ಲೈಫ್ ಅಲ್ಲಿ ಎಲ್ಲ ಒಳ್ಳೇದಾಗಲಿ ಜಾಸ್ತಿ. ನಿತೀಕ್ಷೆಗೆ ನಂದು ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಸಂಕ್ರಾಂತಿ ಟು ಎವ್ರಿವನ್. ಬೈ ಬೈ ಬೈ. ಇವಾಗ ಸ್ನೇಹಿತರೆ ಬೆಳಗ್ಗೆಯಿಂದ ಏನಾಯ್ತು ಅಂತ ತೋರಿಸ್ತೀನಿ. ನಿನ್ನೆದು ವ್ಲಾಗ್ ನಾನು ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ, ಸಂಕ್ರಾಂತಿ ಪ್ರೀ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ನಾನು ವೆರಿ ಫಸ್ಟ್ ದೇವರ ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲದ ಪಾಕ ಮಾಡಿದ್ದೀನಿ, ಇದು ಬಂದು ನಾಟಿ ಬೆಲ್ಲ. ಈ ಗಂದಗೆ ಅಂಗಡಿಗೆ ಹೋಗಿದ್ದೆ ನೋಡಿ, ನಿನ್ನೆ ವ್ಲಾಗ್ ನಾನು ಶೇರ್ ಮಾಡಿದ್ನಲ್ಲ, ಅಲ್ಲಿ ಸಿಕ್ತು ಅಂತ ಹೇಳಿ ತೊಗೊಂಡು ಬಂದೆ. ಆದರೆ ಸ್ವಲ್ಪ ಸ್ವೀಟ್ ಕಮ್ಮಿ, ನಾರ್ಮಲ್ ಬೆಲ್ಲದಕ್ಕಿಂತ ಇದರಲ್ಲಿ ಸ್ವೀಟ್ ಸ್ವಲ್ಪ ಕಮ್ಮಿ ಇರುತ್ತೆ, ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಆ್ಯಂಡ್ ಈಗ ನಾನು ಸಿ ಅನ್ನ ಮಾಡಲಿಕ್ಕೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ ಜೊತೆಗೆ ಪಿಸ್ತಾ, ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಆಲ್ರೆಡಿ ರೆಡಿ ಆಗಿದೆ ಅನ್ನ, ಬೇಳೆ ಎಲ್ಲ ರೆಡಿ ಆಗಿದೆ, ಕೂಗಿಸ್ಕೊಂಡು ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ, ಸ್ಪೂನಲ್ಲಿ ಏನಾದರೂ ಚೂರು ಸ್ಮ್ಯಾಶ್ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಆ್ಯಂಡ್ ಈಗ ಪಾಕನ ತಿರ್ಗಾ ಇನ್ನೊಂದ್ಸತಿ ಬಿಸಿ ಮಾಡಿಕೊಂಡು ಈ ಅನ್ನ ಏನೇನಿದೆ ಅದನ್ನೆಲ್ಲನೂ ಅನ್ನ ಬೇಳೆನ ಪಾಕದೊಳಗಡೆ ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲ ರೈಸ್ನೂ ಹಾಕಿದ್ದೀನಿ. ಈಗ ನಾನು ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ದು, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಬೆಲ್ಲದ ಪಾಕದ ಜೊತೆ ಅನ್ನ ಬೇಳೆ ಚೆನ್ನಾಗಿ ಡೈಲ್ಯೂಟ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಆ್ಯಂಡ್ ಇದಕ್ಕೆ ನಾವು ನೀರು ಹಾಕಿದ್ರೆ ಇನ್ನಷ್ಟು ಸಪ್ಪೆ ಆಗೋಗ್ಬಿಡುತ್ತಲ್ಲ, ಅದಕ್ಕೆ ನೀರು ಬದಲಾಗಿ ನಾನು ತುಪ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಕನ್ಸಿಸ್ಟೆನ್ಸಿನ ತೆಳ್ಳ ಮಾಡಲಿಕ್ಕೆ. ಅದ್ರ ಜೊತೆಗೆ ಸೀದೋಗೋದು ಇಲ್ಲ, ತಳ ಹಿಡಿಯೋದಿಲ್ಲ, ಬೇಗ ಗಟ್ಟಿಯಾಗೋದಿಲ್ಲ, ಅದಕ್ಕೋಸ್ಕರ ತುಪ್ಪ ಹಾಕ್ತಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೇಗ್ರೆನ್ಸ್ಗೋಸ್ಕರ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಸೊ ಇಷ್ಟೇ, ಇದನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ ಒಂದು ಪ್ಲೇಟ್ ಮುಚ್ಚಿ ದಮ್ ಕಟ್ಟಿದ್ರೆ ಮುಗೀತು, ಸಿ ಅನ್ನ ರೆಡಿ. ನಾನು ಕಂಪ್ಲೀಟ್ ಡಿಶ್ದು ಪ್ರಾಸೆಸ್ ಏನು ತೋರಿಸಿಲ್ಲ, ಜಸ್ಟ್ ಬೇಸಿಕ್ಕಾಗಿ ತೋರಿಸಿದ್ದೀನಿ ಹೆಂಗೆ ಮಾಡಿದೆ ಅಂತ ಹೇಳಿ. ಆ್ಯಂಡ್ ಈಗ ಪೊಂಗಲ್ ಆಗ್ತಿತ್ತು ಒಳಗಡೆ, ಈಗ ನಾನು ಈ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳಲ್ಲಿ ಏನಾದರೂ ಹುಳ ಇದ್ದರೆ ಅಥವಾ ಕಡಲೆ ಬೀಜ ಏನಾದರೂ ಪಿಚ್ಕಿ ಆಗಿರುತ್ತಲ್ಲ ಅಂಥದ್ನೆಲ್ಲ ತೆಗೆದಿಟ್ಕೊಳ್ತಿದ್ದೀನಿ. ಮತ್ತು ಗೆಣಸುಗೆ ನಾನು 1/2 kg ತೊಗೊಂಡೆ, ಆದರೂ ಕೂಡ ಜಾಸ್ತಿ ಬಂದುಬಿಟ್ಟಿದೆ. ಸೊ ಎಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು ಮಿಕ್ಕಿದ್ನ ಫ್ರಿಜ್ಜಲ್ಲಿ ಎತ್ತಿಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಗೆಣಸನ್ನ ಎತ್ತಿ ತೊಳಿಯೋಕ್ಕೆ ಹಾಕಿದ್ದೀನಿ ಸ್ನೇಹಿತರೆ. ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ, ಬಿಕಾಸ್ ಮಣ್ಣೆಲ್ಲ ಇದ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ, ಆಮೇಲೆ ನಾವು ಜೋರಾಗಿ ವಾಶ್ ಮಾಡಿದಾಗ ಎಲ್ಲನೂ ಕ್ಲೀನ್ ಆಗುತ್ತೆ. ಈಗ ಒಂದು 3-4 ಸತಿ ವಾಶ್ ಮಾಡಿದ್ಮೇಲೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಕೆಲವೊಬ್ಬರು ಸಪ್ರೇಟಾಗಿ ಬೇಯಿಸ್ಕೊಳ್ತಾರೆ, ಅವರೆಕಾಳು ಸಪ್ರೇಟು, ಕಡಲೆ
ಕಡಲೆ ಬೀಜ ಸಪ್ರೇಟು, ಗೆಣಸು ಸಪ್ರೇಟ್ ಆ ಥರ. ಬಟ್ ನಾನು ಎಲ್ಲನೂ ಒಂದರಲ್ಲೇ ಹಾಕಿಬಿಟ್ಟು ಮುಳುಗೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬಿಕಾಸ್ ಅಷ್ಟಕ್ಕೂ ಹಿಡಿಬೇಕಲ್ಲ ಉಪ್ಪು. ಉಪ್ಪು ಹಾಕಿಬಿಟ್ಟು ಎರಡೇ ಎರಡು ವಿಷಲ್ ಓಡಿಸಿದ್ರೆ ಮುಗೀತು ಸ್ನೇಹಿತರೆ. ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಮತ್ತು ಪರ್ಫೆಕ್ಟಾಗಿ ಬೆಂದಿರುತ್ತೆ, ಓವರ್ ಕುಕ್ ಕೂಡ ಆಗಲ್ಲ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ, ಕುಕ್ಕರ್ ಎರಡು ವಿಷಲ್ ಆಗಿದ ತಕ್ಷಣ ಪ್ರೆಷರ್ ಬಿಟ್ಟಿದ ತಕ್ಷಣ ತೆಗೆದುಬಿಟ್ಟು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಅದೇ ಬಿಸಿನೀರಲ್ಲಿ ಇಕ್ಕಿದ್ರೆ ಅದು ಓವರ್ ಕುಕ್ ಆಗಿಬಿಟ್ಟು ಪಚ್ಚ ಪಚ್ಚಾಗ್ಬಿಡುತ್ತೆ. ಈಗ ನಾನು ಆ ಬಿಸಿನೀರು ಏನಿತ್ತು, ನಾನು ದೀಪ ಹಚ್ಚೋದಕ್ಕೆ ತುಪ್ಪ ಬೇಕಿತ್ತು, ಅದು ಸ್ವಲ್ಪ ಚಳಿಗೆ ಗಟ್ಟಿಯಾಗಿಬಿಟ್ಟಿತ್ತು. ಅದಕ್ಕೆ ಆ ಬಿಸಿನೀರಲ್ಲಿ ಇಟ್ಟು ಸ್ವಲ್ಪ ತೆಳ್ಳ ಮಾಡ್ಕೊತಾ ಇದ್ದೀನಿ ದೀಪ ಹಚ್ಚಲಿಕ್ಕೆ. ಕರಗ್ತಾ ಇದೆ ತುಪ್ಪ ಬಿಸಿನೀರಲ್ಲಿ. ಆ್ಯಂಡ್ ನೈವೇದ್ಯ ಎಲ್ಲ ರೆಡಿಯಾಗಿದೆ ಸ್ನೇಹಿತರೆ, ಈಗ ಪೂಜೆ ಮಾಡುವಂಥ ಟೈಮ್. ನೋಡ್ತಾ ಇದ್ದೀರಲ್ಲ ಇದೆಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ, ಎಲ್ಲೂ ಮೆತ್ತ ಮೆತ್ತಗಾಗಲಿಲ್ಲ, ಕರೆಕ್ಟಾಗಿ ಬೆಂದಿದೆ. ಅಂದರೆ ಎರಡೇ ವಿಷಲ್ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಮುಗೀತು. ಈಗ ಪೂಜೆಗೆ ತಯಾರಿ ಮಾಡ್ಕೊಳ್ತಿದ್ದೀನಿ. ನಾನು ಮಾಡಿರೋವಂಥ ಸಿ ಅನ್ನ ಇರ್ಬೋದು, ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಕುಕ್ ಮಾಡಿರೋದಿರ್ಬೋದು, ಎಳ್ಳು ಬೆಲ್ಲ ಇರ್ಬೋದು, ಆ ಮೂರನ್ನು ಇಟ್ಟು ಹಣ್ಣಿಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ನಾವು ಸಂಕ್ರಾಂತಿ ಹಬ್ಬನ ಸೆಲಿಬ್ರೇಟ್ ಮಾಡೋದು. ಪೂಜೆ ಆದಮೇಲೆ ನಾನು ಪೊಂಗಲ್ನ ಟೇಸ್ಟ್ ಮಾಡಿದೆ ಸ್ನೇಹಿತರೆ. ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು, ಅದಕ್ಕೆ ಇಲ್ಲಿ ಆಲ್ಟ್ರೇಷನ್ ಮಾಡ್ತಾ ಇದ್ದೀನಿ ಪೊಂಗಲ್ಗೆ. ಇನ್ನೊಂದು ಸ್ವಲ್ಪ ಬೆಲ್ಲ ಮಿಕ್ಕಿತ್ತು ನೋಡಿ, ಅದನ್ನು ಪುಡಿ ಮಾಡಿ ಕರಗಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಅದನ್ನು ಪೊಂಗಲ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸಿದ್ರೆ ಸ್ವೀಟ್ ಕೂಡ ಆ್ಯಡ್ ಆನ್ ಆಗುತ್ತೆ. ಸಕ್ಕರೆ ಕೂಡ ಹಾಕ್ಬೋದು, ಬಟ್ ಬೆಲ್ಲ ಇತ್ತು ಅಂತೇಳಿ ಅದನ್ನೇ ಹಾಕಿ ಆಲ್ಟ್ರೇಷನ್ ಮಾಡಿದ್ದೀನಿ. ಈಗ ನೋಡಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಆ್ಯಂಡ್ ಆ ಥರ ಕಾಣಿಸ್ತಾ ಇತ್ತು ಪೊಂಗಲ್. ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಆ್ಯಂಡ್ ಸ್ವೀಟ್ ಸ್ವಲ್ಪ ಕಮ್ಮಿ ಇರುತ್ತೆ, ನಿಮಗೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಈಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಂದರೆ ಅದೇ ಬಾಯಿಲ್ಡ್ ವೆಜಿಟೇಬಲ್ಸ್, ಅದ್ರ ಜೊತೆಗೆ ಸಿ ಅನ್ನ. ಇದೇ ನಮ್ಮ ಇವತ್ತಿನ ಮಧ್ಯಾಹ್ನದ ಲಂಚ್. ಇನ್ನು ನಾನು ನಿಮಗೆ ಈವ್ನಿಂಗ್ ಸಿಗ್ತೀನಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಕಾಫಿ ಟೈಮ್. ಬಂದ್ರ ಇಷ್ಟು ಬೇಗ ರಿಸೀವ್ ಮಾಡಿದ್ರ? ಅಲ್ಲೇ ಅಲ್ಲೇ ಕಿಚನ್ ಅಲ್ಲಿ ಇಕ್ಕಿದ್ರು. ಸಾ ನನ್ನ ಹಸ್ಬೆಂಡು ಹಸ್ಬೆಂಡ್ ಕೆಲ್ಸದಿಂದ ಒಂದು ಗಿಫ್ಟ್ ರಿಸೀವ್ ಆಗಿದೆ ಸ್ನೇಹಿತರೆ. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸ್ಮಾಲ್ ಗಿಫ್ಟ್ನ ಕಳಿಸಿದ್ದಾರೆ ಪ್ರೆಸೆಂಟೇಷನ್. ಅವರು ರಿಸೀವ್ ಮಾಡಿಕೊಂಡು ಮೇ ಬಿ ಅಲ್ಲೇ ಮಾತಾಡ್ಕೊಂಡಿದ್ರೇನು, ಅಷ್ಟೊತ್ತಿಗೆ ನಾನು ಕಾಫಿ ಮಾಡ್ಕೊಂಡು. ನನಗೆ ಕಾಫಿ ಬಿಸಿ ಇರಬೇಕು ಸ್ನೇಹಿತರೆ, ತಣ್ಣಗಿದ್ರೆ ಕುಡ್ದಂಗೆ ಅನ್ಸೋದಿಲ್ಲ. ಅದಕ್ಕೋಸ್ಕರ ಆ ಗಿಫ್ಟ್ ಏನು ಕಳಿಸಿದ್ದಾರೆ ಅದನ್ನು ಕಾಫಿ ಕುಡಿದ್ಮೇಲೆ ಓಪನ್ ಮಾಡೋಣ. ಫಸ್ಟ್ ಕಾಫಿ, ಆಮೇಲೆ ಗಿಫ್ಟ್ ಏನಿರುತ್ತೆ ಹೇಳಿ. ನಾರ್ಮಲಾಗಿ ಎಳ್ಳು ಬೆಲ್ಲ ಇರುತ್ತಾ? ಎಳ್ಳು ಬೆಲ್ಲ, ಎಳ್ಳು ಬೆಲ್ಲ ಇರುತ್ತೆ, ಅದ್ರ ಜೊತೆಗೆ ಒಂದು ಸ್ವೀಟ್ ಬಾಕ್ಸ್ ಇರುತ್ತೆ. ನಾವು ಸ್ವೀಟ್ ಬಾಕ್ಸ್ ಎಲ್ಲ ತಿನ್ನೋದಿಲ್ಲ, ಎಳ್ಳು ಬೆಲ್ಲನೂ ತಿನ್ನೋದಿಲ್ಲ. ತಿಂದರೆ ಏನು ಒಂದು ತುತ್ತು ತಿನ್ಬೋದು ಅಷ್ಟೇ, ಬಟ್ಲುಗಟ್ಲೆ ಎಲ್ಲ ಹಾಕೊಂಡು ತಿನ್ನೋದಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇವರೇನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಅದು ಮುಗಿಬೇಕು. ಮುಗಿದ ದೂರ ಆಯ್ತು ಆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ, ಬಟ್ ಇಷ್ಟು ಲೇಟ್ ಆಯ್ತು. ಮೋಸ್ಟ್ ಪ್ರಾಬ್ಲಿ ಇಲ್ಲೇ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಸಂಜೆದು ಪೂಜೆ ಆಯ್ತು, ಅದೇನು ತೋರಿಸಿಲ್ಲ ಬಿಕಾಸ್ ಆಲ್ರೆಡಿ ಬೆಳಗ್ಗೆ ತೋರಿಸಿದ್ನಲ್ವಾ ಪೂಜೆ ಮಾಡಿದ್ದು. ನೋಡಿ ಮಾಡೋಣ ಯಾರು, ಓಪನ್ ಮಾಡೋಣ ಯಾರು. ಅದ್ರಲ್ಲಿರೋದೆಲ್ಲ ನಿನಗೆ, ಎಲ್ಲ ನಿನಗೆ ನಾನು ಕೊಡೋದು. ಚೆನ್ನಾಗಿದೆ ಪ್ಯಾಕ್, ಚೆನ್ನಾಗಿ ಕಟ್ ಮಾಡಿದ್ದೆ. ಬ್ಯಾಗ್ ಇದೆ ನೋಡಿ, ನಾನು ಎಕ್ಸ್ಪೆಕ್ಟ್ ಮಾಡಿದೆ ಚೆನ್ನಾಗಿರ್ಬೋದು ಅಂತ, ಚೂರು ಕಟ್ ಮಾಡಿಬಿಟ್ಟೆ. ಬಿಡು ಬಿಡು ಪರವಾಗಿಲ್ಲ, ಇದು ಮಾಡ್ಕೊಳ್ಳೋಣ. ನನ್ಗೆ ಅನ್ನಿಸ್ತು ಅದು ಮಾಡ್ಬಿಟ್ಟು. ಎಳ್ಳು ಬೆಲ್ಲ ಬೆಳಗ್ಗೆನೆ ಕೊಟ್ಟಿದ್ರೆ ಯೂಸ್ ಆಗ್ತಾ ಇತ್ತು. ಅಷ್ಟೇ, ನನ್ಗೆ ಇಷ್ಟಲ್ಲಿ ಏನು ಇಷ್ಟ ಆಗಿಲ್ಲ, ಬ್ಯಾಗ್ ಇಷ್ಟ ಆಯ್ತು. ಐ ಲೈಕ್ ದಿಸ್ ಬ್ಯಾಗ್, ಚೆನ್ನಾಗಿದಲ್ಲ ಬ್ಯಾಗ್ ತರ.
ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ನೋಡಿ ಕಟ್ ಮಾಡ್ಕೊಳ್ಳೋದು ನೋಡಿ ಕೂದಲು. ಓಕೆ ಹೋಗೋಣ. ಏನಾಗಲ್ಲ ಬಾ. ದೇವಸ್ಥಾನಕ್ಕೆ ಬಂದ್ರಿ ಇಚ್ಛಾಗಿ ದೇವಿ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ನನ್ನ ಹಸ್ಬೆಂಡು ನನ್ನ 3 ಸತಿ ಕರ್ಕೊಂಡು ಬರಬೇಕಂತ ಟ್ರೈ ಮಾಡಿದ್ರು, ಆಗಲೇ ಇಲ್ಲ. ಫಾರ್ ಸಮ್ ಆಫ್ ದಿ ಅದರ್ ರೀಸನ್ ಡಿಲೇ ಆಗ್ತಾನೆ ಇತ್ತು, ಬಟ್ ಇವತ್ತು ಫೈನಲಿ ಸಂಕ್ರಾಂತಿ ಹಬ್ಬದ ದಿನ ಕರ್ಕೊಂಡು ಬಂದಿದ್ದಾರೆ. ಆಲ್ರೆಡಿ ಲೇಟ್ ಆಗಿ ಹೋಗಿತ್ತು, ಬರಬೇಕಾದ್ರೆ ಬೈಕ್ ಬೇರೆ ಪಂಚರ್ ಆಯಿತು, ಅದನ್ನು ಪಂಚರ್ ಶಾಪಿಗೆ ತೊಗೊಂಡೋಗಿ ಆಲ್ಟರ್ ಮಾಡಿಕೊಂಡು ಬಂದ್ವಿ. ಫೈನಲ್ ಆಗಿ ಮಹಾಮಂಗಳಾರತಿ ಆಗ್ತಿತ್ತು, ಆ ಟೈಮಿಗೆ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ಸ್ನೇಹಿತರೆ. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ರಶ್ ಕೂಡ ಕಮ್ಮಿ ಇದೆ, ಬಟ್ ಥರ್ಸ್ಡೇ ಆಗಿದ್ರೆ ತುಂಬ ರಶ್ ಇರುತ್ತೆ. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ನಾನು ಸಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ, ಬಟ್ ಇಲ್ಲಿ ಕಾರ್ ಪಾರ್ಕಿಂಗ್ ಇಲ್ವಂತೆ ಸುತ್ತಮುತ್ತ ಎಲ್ಲೂ. ಅದಕ್ಕೋಸ್ಕರ ಬೈಕಲ್ಲಿ ಬರೋ ಪರಿಸ್ಥಿತಿಯಿಂದ ನನ್ನ ಮಗಳನ್ನ ಕರ್ಕೊಂಡು ಬರಬೇಕಲ್ಲ ಅಂತೇಳಿ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಬಂದೆ. ಆ್ಯಂಡ್ ಈಗ ದೇವರ ದರ್ಶನ ಮುಗಿಸ್ಕೊಂಡು ಮನೆ ಕೂಡ ಬಂದು ರೀಚ್ ಆದ್ವಿ. ಆನ್ ದಿ ವೇ ನನ್ನ ಹಸ್ಬೆಂಡ್ ಅವರ ಕಲೀಗ್ ಸಿಕ್ಕಿದ್ರು, ಅವರು ಇವಳಿಗೋಸ್ಕರ ಈ ಚಾಕ್ಲೇಟ್ನ ಕೊಟ್ಟರು. ಇದು ಬಂದು ಕ್ಯಾಂಡಿ ಮ್ಯಾನ್, ಏನೋ ಇದೆ ಕ್ಯಾಂಡಿ ಮ್ಯಾನ್ ಫ್ಯಾಂಟಾಸ್ಟಿಕ್ ಅಂತ ಹೇಳಿಬಿಟ್ಟು ಸ್ನೇಹಿತರೆ. ವೇಫಲ್ಸ್ ಥರ ಇರುತ್ತೆ, ಲೈಕ್ ಈ ಗಾನ್ ಮಾಡೆಲ್ಲ ತಿಂದಿರ್ತಾರಲ್ಲ ಆ ಥರ ಇರುತ್ತೆ. 22 ಚಾಕ್ಲೇಟ್ಸ್ ಏನೋ ಇರುತ್ತೆ ಈ ಒಂದು ರ್ಯಾಪಲ್ಲಿ. ಮಕ್ಕಳು ಬರ್ತ್ಡೇ ಟೈಮಲ್ಲೆಲ್ಲ ಸ್ಕೂಲಿಗೆ ಬೇಕಂದರೆ ಕೊಟ್ಟು ಕಳಿಸ್ಬೋದು. ಒಂದೇನೋ ಕೊಟ್ಟು ಮಿಕ್ಕಿದ್ನ ಫ್ರಿಜ್ಜಲ್ಲಿ ಇಡಿಸ್ತಾ, ಇಲ್ಲಾಂದರೆ ಎಲ್ಲನೂ ಒಂದೇ ದಿನದಲ್ಲಿ ತಿಂದು ಖಾಲಿ ಮಾಡಿಬಿಡ್ತಾಳೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮುಗಿಸ್ಕೊಂಡು ಈಗ ಮೂವಿ ನೋಡಿಕೊಂಡು ನಾವು ಕಬ್ಬು ತಿನ್ನಕ್ಕೆ ಕೂತ್ಕೊಂಡಿದ್ದೀವಿ. ಇಲ್ಲಿ ನನ್ನ ಹಸ್ಬೆಂಡು ಕಬ್ಬನ್ನ ಕಟ್ ಮಾಡ್ತಿದ್ರೇ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಕೈ ಏನು ಮಾಡ್ಕೊಂಡು ಬಿಡ್ತಾರೋ ಅಂತೇಳಿ. ಬಟ್ ಫೈನಲಿ ಕಟ್ ಮಾಡಿದ್ರು, ಅದನ್ನು ನನಗೆ ಕೊಡ್ತಾಯಿದ್ದಾರೆ ತಿನ್ನೋದಕ್ಕೆ. ವರ್ಷಕ್ಕೆ ಒಂದು ಸತಿ ಆದರೂ ಕಬ್ಬನ್ನ ತಿನ್ನಬೇಕಲ್ವಾ ಸ್ನೇಹಿತರೆ. ನಾವೇನು ವರ್ಷ ಪೂರ್ತಿ ತಿಂತೀವ, ಕಬ್ಬಿನ ಜ್ಯೂಸ್ ಕುಡಿತೀವಿ ಬಟ್ ಕಬ್ಬ ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ಸಂಕ್ರಾಂತಿ ಹಬ್ಬದ ದಿನ ಆದರೂ ತಿನ್ನಬೇಕು ಅಂತ ಹೇಳಿ ಇವತ್ತು ತಿಂತಾ ಇದ್ದೀನಿ. ತಿನ್ಕೊಂಡು ಮೂವಿ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಈ ಥರ ಇತ್ತು ನಮ್ಮ ಸಂಕ್ರಾಂತಿ ದಿನ, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಿಳಿಸಿ ಇಷ್ಟ ಆಯಿತು ಅಂತ ಹೇಳಿ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿ. ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ಸಬ್ಸ್ಕ್ರೈಬರ್, ನನ್ನ ವಾಚ್ ಕಲೆಕ್ಷನ್ಸ್ನ ತೋರಿಸಿ ಅಂತ ಕೇಳ್ತಾನೆ ಇದ್ದೀರಾ. ಹಬ್ಬದ ವ್ಲಾಗ್ ಎಲ್ಲ ಮುಗಿದ ತಕ್ಷಣ ಡೆಫಿನೆಟ್ಟಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ತೋರಿಸ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಇನ್ನು ನನ್ನ ಡ್ರೆಸ್ ಬಗ್ಗೆ ಕೂಡ ಇನ್ಫೋ ಕೇಳಿದರೆ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಸೊ ಬಾಯ್ ಬಾಯ್. ಸ್ನೇಹಿತರೆ.